300 400 ಶೋರೂಮ್ ಇದೆ, ನಾವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಬಟ್ ನಿಮ್ಮಲ್ಲಿ ಏನು ಫೆಸಿಲಿಟಿ ಇದೆ ಅಂತ ತುಂಬ ಕಸ್ಟಮರ್ಸು ಕೇಳ್ತೀರಾ. ಲೋನ್ ಎಲ್ಲ 90% ಲೋನ್ಗಳು ಕೂಡ ಪ್ರೊವೈಡ್ ಮಾಡಿಕೊಡ್ತಾ ಇದ್ದೇವೆ. ಸರ್ ನಮಸ್ತೆ, ನಾವು ನಂಜುಂಡೇಶ್ವರ ಕಾರ್ ಲಿಂಕ್ಸು, ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದ್ಬಿಟ್ಟು ನಾಗರ್ಭಾವಿ ಸರ್ಕಲ್ನಿಂದ ಟುವರ್ಡ್ಸು ಮೂಡ್ಲು ಪೊಳೆಯ ಹೋಗೋ ಮೇನ್ ರೋಡಲ್ಲಿ ನಮ್ಮ ಆಫೀಸ್ ಇದೆ. ಸೊ ನಿಮಗೆ ಸುಮಾರು ಶೋರೂಮ್ಗಳಿದೆ. ಇವತ್ತು ಬೆಂಗಳೂರಿನಲ್ಲಿ ವೆಹಿಕಲ್ಸ್ ತೊಗೊಬೇಕು ಅಂದರೆ ಸರ್ 300 400 ಶೋರೂಮ್ ಇದೆ, ನಾವು ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಬಟ್ ನಿಮ್ಮಲ್ಲಿ ಏನು ಫೆಸಿಲಿಟಿ ಇದೆ ಅಂತ ತುಂಬ ಕಸ್ಟಮರ್ಸು ಕೇಳ್ತೀರಾ. ಸೊ ನಮ್ಮಲ್ಲಿ ಏನಪ್ಪ ಅಂದರೆ, ನಾವು ಆಕ್ಸಿಡೆಂಟ್ ವೆಹಿಕಲ್ಸ್ನ ನಾವು ಯಾವುದೂ ಕೂಡ ಸೇಲ್ಸ್ ಮಾಡಲ್ಲ, ಒಂದು. ಎರಡನೇದಾಗಿ ನಿಮಗೆಲ್ಲ ಒಳ್ಳೆ ವೆಹಿಕಲ್ಸ್ ಕೂಡ ಕೊಡ್ತೀವಿ, ಆಮೇಲೆ ರೀಸನಬಲ್ ಪ್ರೈಸಲ್ಲಿ ಕೂಡ ನಾವು ವೆಹಿಕಲ್ ಕೊಡ್ತಾ ಇದ್ದೇವೆ. ಮೂರನೇದಾಗಿ ನಿಮ್ಗೆ ಲೋನ್ ಎಲ್ಲ 90% ಲೋನ್ಗಳು ಕೂಡ ಪ್ರೊವೈಡ್ ಮಾಡಿಕೊಡ್ತಾ ಇದ್ದೇವೆ. ಸ್ವಲ್ಪ ಸಿವಿಲ್ ಸ್ಕೋರ್ ಇರೋರಿಗೂ ಕೂಡ, ಇಲ್ಲದೆ ಇರೋರಿಗೂ ಕೂಡ ಎಲ್ಲರಿಗೂ ಮ್ಯಾನೇಜ್ ಮಾಡಿ ಖಂಡಿತವಾಗಿ ಒಳ್ಳೆ ಉತ್ತಮವಾದ ಲೋನ್ ಮಾಡಿಕೊಡ್ತಾ ಇದ್ದೇವೆ. ಸೊ ಅದೇ ರೀತಿ ನಮ್ಮಲ್ಲಿ ವೆಹಿಕಲ್ ತೊಗೊಂಡವ್ರಿಗೆ ನಾವು ಇಂಜಿನ್ನು ಗ್ಯಾರಂಟಿ ವಾರಂಟಿ ಅಂದ್ಬಿಟ್ಟು ಒಂದು 6 ಮಂತ್ಸು ಗ್ಯಾರಂಟಿ ಸಿಗುತ್ತೆ, ಮತ್ತು ನಿಮಗೆ ಸರ್ವಿಸ್ ಕೂಡ ಪ್ರೊವೈಡ್ ಆಗುತ್ತೆ ವೈಸ್ ಡ್ರೈವಿಂದ. ಸೊ ಈಗ ಬೇರೆ ಶೋರೂಮ್ಗಳಿಗೆಲ್ಲ ಹೋದರೆ ನಿಮಗೆ 4% ಕಮಿಷನ್ ಇದೆ, 5% ಕಮಿಷನ್ ಇದೆ, ತುಂಬ ಜನ ಟ್ವೀಟ್ ಮಾಡಿದ್ದೀರಾ ಇಲ್ಲ ಅಂತ ಹೇಳಲ್ಲ. ನಮ್ಮ ಶೋರೂಮಲ್ಲಿ ಬರೀ 2% ಕಮಿಷನ್ ತೊಗೊತಾ ಇದ್ದೀವಿ. ಕೆಲವು ಕಡೆ ನಿಮಗೆಲ್ಲ 6,000 ರೂಪಾಯಿ 5,000 ರೂಪಾಯಿ ಟ್ರಾನ್ಸ್ಫರ್ ಫೀಸ್ ಎಲ್ಲ ತೊಗೊತಾ ಇದ್ದಾರೆ, ನಮ್ಮಲ್ಲಿ ಬರೀ 4,000 ರೂಪೀಸ್ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಶೋರೂಮ್ನ ಹೇಗೆ ಕನೆಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿದ್ದರೆ, ನಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು 9901076333 ಅಂದ್ಬಿಟ್ಟು. ಸೊ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಬರ್ತದೆ. ಸೊ ಅದರ್ ನಂಬರ್ ಕೂಡ ಹೇಳ್ತೇನೆ, 9964576333. ಎರಡು ನಂಬರ್ ಕೂಡ ನಮ್ಮ ಆಫೀಸ್ದೇ ಆಗಿರುತ್ತೆ, ಒಂದು ಆಫೀಸ್ ನಂಬರ್ ಇರುತ್ತೆ, ಒಂದು ನನ್ನ ಪರ್ಸ್ನಲ್ ನಂಬರ್ ಕೂಡ ಇದರಲ್ಲಿ ಹಾಕಿದ್ದೇನೆ. ನೋಡಿ, ಹ್ಯಾಪಿ ಕಸ್ಟಮರ್ಸ್ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಇವತ್ತು ವೆಹಿಕಲ್ ಬೈ ಮಾಡಿರೋರು ನೋಡ್ಬೋದು ಸರ್, ಬನ್ನಿ ಸರ್, ವೆಹಿಕಲ್ಸ್ನೆಲ್ಲ ಹೇಳ್ತೇನೆ. ಸರ್ ನಮಸ್ತೆ, ಮೊದಲಿಗೆ ಇನೋವಾ ಇದೆ, 2015 ಮಾಡಲ್ಲು, ಇದು ಬಂದು GX. ಅಂದರೆ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲು, ಟೆಸ್ಟ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ನ್ಯೂ ಶೇಪ್ ಆಗಿರೋ ಗಾಡಿ. ಗಾಡಿ ನೀವು ವೆಹಿಕಲ್ ನೋಡ್ತಾ ಇರೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ವೆಹಿಕಲ್ ತುಂಬ ನೀಟಾಗಿದೆ ಸರ್. ಈ ವೆಹಿಕಲ್ನ ನಾವು ಒಂದು 2015 ಮಾಡಲ್ ಆಗಿರೋದ್ರಿಂದ ನಿಮಗೆ ಬರೀ 1,30,30,000 ಕೊಡ್ತಾ ಇದ್ದೀವಿ ಸರ್ ವೆಹಿಕಲ್. ಸರ್ ಇದು ಸ್ಕಾರ್ಪಿಯೋ ಎಷ್ಟೇನು ಅಂದ್ಬಿಟ್ಟು, 2014 ಮಾಡಲ್ಲು, ತುಂಬ ನೀಟಾಗಿ ಮೈಂಟೆನೆನ್ಸ್ ಆಗಿರುವಂಥ ಗಾಡಿ. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಪ್ ಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್, ಕಂಪ್ನಿಯಿಂದ ಅಲ್ಲಾಯ್ಸು, ಲೆದರ್ ಫ್ರೆಶ್ ಇಂಟೀರಿಯರ್ಸು, ಪ್ರತಿಯೊಂದು ಎಲ್ಲ ಫಿಟ್ಟಿಂಗ್ ಇರೋಂಥ ಎಲ್ಲ ಇರೋವಂಥ ಗಾಡಿ ಸರ್ ಇದು. ಇದನ್ನು ನಾವು ಪ್ರೈಸ್ ವೈಸ್ ಅಂತ ಬಂದರೆ ಒಂದು 9,35,000 ಕೊಟ್ಬಿಡ್ತೀವಿ ಸರ್ ಫೈನಲ್ಲಾಗಿ. ಸರ್ ಅದೇ ರೀತಿ TUV 300, ಇದು T6 ವೆಹಿಕಲ್ ಮಾತ್ರ ತುಂಬ ಜೆನ್ಯೂನ್ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಟೈಯರು, ಒಳ್ಳೆ ಲೆದರ್ ಇಂಟೀರಿಯರ್ಸು, ಟೆಸ್ಟ್ ಸ್ಕ್ರೀನ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಪ್ರತಿಯೊಂದು ಎಲ್ಲ ಫಿಟ್ಟಿಂಗ್ ಇರೋವಂಥ ವೆಹಿಕಲ್ಲು. 2016 ಮಾಡಲ್ ಗಾಡಿ ಸರ್. ಬರೀ ನಾವು ಈ ವೆಹಿಕಲ್ನ ಪ್ರೈಸ್ ವೈಸ್ ಅಂತ ಬಂದರೆ ಬರೀ 6,25,000 ಕೊಡ್ತೀವಿ ಸರ್. ಇದಕ್ಕೆ ಲೋನ್ ಆಪ್ಷನ್ ಅಂತ ಬಂದರೆ ಆರಾಮಾಗಿ 5-6 ಲಕ್ಷ ಲೋನೇ ಆಗಿಬಿಡುತ್ತೆ ಸರ್. ಸರ್ ಅದೇ ರೀತಿ 2018 ಮಾಡಲ್ಲು ಆಸ್ತೋ ಆಪ್ಷನಲ್ಲು, ಅಂದರೆ ಇದರಲ್ಲಿ 6 ಏರ್ ಬ್ಯಾಗ್ ಬರ್ತದೆ, ಪುಷ್ಟಾಡ್ ಬಟನ್ ಬರ್ತದೆ, ಲೆದರ್ ಇಂಟೀರಿಯರ್ಸ್ ಇದೆ, ಕಂಪ್ನಿಯಿಂದ ಅಲಾಯ್ ವೀಲ್ ಇದೆ, ಇದರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ವೆಹಿಕಲ್ಲು ತುಂಬ ನೀಟಾಗಿದೆ ಸರ್, ವೈಟ್ ಕಲರು, ಸಿಂಗಲ್ ಓನರ್ ವೆಹಿಕಲ್ ಸರ್. ಬರೀ ನಾವು 7,85,000 ಗಾಡಿ ಕೊಡ್ತಾ ಇದ್ದೇವೆ ಸರ್. ಅದೇ ರೀತಿ 2016 ಮಾಡಲ್ಲು ಬೊಲೆನೋ, ಇದರಲ್ಲಿ ನಿಮ್ಮ ಡ್ಯುಯಲ್ ಏರ್ ಬ್ಯಾಗ್ ಬರ್ತದೆ, ಕಂಪ್ನಿಯಿಂದ ಇನ್ಬಿಲ್ಡ್ ಸಿಸ್ಟಮ್ ಬರ್ತದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರ್ತದೆ, ಇವರು ಆಫ್ಟರ್ ಮಾರ್ಕೆಟು, ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ಲೆದರ್ ಸೀಟ್ ಹಾಕಿದ್ದಾರೆ, ಆಮೇಲೆ ಟೈರ್ ಕೂಡ ತುಂಬ ಚೆನ್ನಾಗಿದೆ, ಗಾಡಿನೂ ತುಂಬ ಚೆನ್ನಾಗಿದೆ. ಈ ವೆಹಿಕಲ್ನ ಬಂದುಬಿಟ್ಟು ಬರೀ 5,80,000 ಕೊಡ್ತಾ ಇದ್ದೀವಿ ಸರ್. ಸರ್ ಅದೇ ರೀತಿ 2018 ಮಾಡಲ್ಲು ಕ್ವಿಡ್ಡು, ಕ್ವಿಡ್ಡಲ್ಲಿ ಏನಪ್ಪ ಇದು ಸ್ಪೆಷಲಿಟಿ ಅಂದರೆ, ನಿಮ್ಗೆ ಈ ಮಾಡಲಲ್ಲೆಲ್ಲ 2016-17 ತುಂಬ ಜನ ಚಿಕ್ಕ ಗಾಡಿ ಬೇಕು, ನನಗೆ ಏರ್ ಬ್ಯಾಗು ಸೇಫ್ಟಿ ಕೂಡ ಬೇಕು ಅನ್ನೋರಿಗೆ ಖಂಡಿತವಾಗಿ ಇದರಲ್ಲಿ ಸೇಫ್ಟಿ ಇದೆ. ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರ್ತದೆ, ಒಳ್ಳೆ ನಾವಿಗೇಷನ್ ಸಿಸ್ಟಮ್ ಕೂಡ ಬರ್ತದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರ್ತದೆ, ಆಮೇಲೆ ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಲೆದರ್ ಇಂಟೀರಿಯರ್ ಸೂಪರ್ ಆಗಿದೆ, ಸಿಂಗಲ್ ಓನರಲ್ಲಿ ಓಡಿರೋವಂಥ ಗಾಡಿ, ಬರೀ 70,000 ಓಡಿರೋವಂಥ ಗಾಡಿ ಸರ್ ಇದು. ಈ ವೆಹಿಕಲ್ನ ನಿಮಗೆ ಬರೀ 2,95,000 ಕೊಡ್ತಾ ಇದ್ದೀವಿ, ಸಿಂಗಲ್ ಓನರ್ ಗಾಡಿ. ಲೋನ್ ಆಪ್ಷನ್ ಬೇಕು ಅಂದರೆ 2,50,000ವರೆಗೂ ಲೋನೇ ಆಗುತ್ತೆ ಸರ್. ಅದೇ ರೀತಿ ನೀವು 2014 ಮಾಡಲು ರೀಡ್ಸ್ ಬೇಕು ಅನ್ನೋರಿಗೆ ತುಂಬ ಅದ್ಭುತವಾದ ಗಾಡಿ. ಯಾಕೆ ಅಂದರೆ ಇದು VDA ಆದರೂ ಕೂಡ ZDL ಏನು ಮ್ಯಾಗ್ ವೀಲ್ ಬರ್ತದೆ, ಅದೇ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ, ಮೈಲೇಜ್ ಡ್ರಾಪ್ ಆಗಬಾರ್ದು ಅಂತ. ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ, ಟೈರ್ ಕೂಡ ಚೆನ್ನಾಗಿದೆ, ವೆಹಿಕಲ್ ಕೂಡ ತುಂಬ ನೀಟಾಗಿದೆ, ಆಮೇಲೆ ಡೀಸೆಲ್ ವೆಹಿಕಲ್ಲು. ಬರೀ 73,000 ಓಡಿರೋವಂಥ ಗಾಡಿ ಸರ್ ಇದು, ಜಾಸ್ತಿ ಕೂಡ ರನ್ ಆಗಿಲ್ಲ. ಇದು ಸೆಕೆಂಡ್ ಓನರ್ ಆಗಿರೋದ್ರಿಂದ ಬರೀ 4,25,000 ಕೊಡ್ತೀವಿ. ಲೋನ್ ಬೇಕು ಅಂತ ಬಂದವರಿಗೆ ಲೋನ್ಗೆ ಒಳ್ಳೆ ಆಪರ್ಚುನಿಟಿ ಇದೆ, 4 ಲ್ಯಾಕ್ವರೆಗೂ ಲೋನೇ ಆಗುತ್ತೆ ಸರ್. ಸೊ ಅದೇ ರೀತಿ 2013 ಮಾಡಲು ಎರ್ಟಿಗಾ,
ವಿ ಡಿ ಇದು. ಇದರಲ್ಲಿ ಬಂದುಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ಲು ಬರೀ 80,000 ಓಡಿರೋವಂಥ ವೆಹಿಕಲ್ ಸರ್. ಎಲ್ಲೇ ಇವತ್ತು ಎಕ್ಸ್ ಶೋರೂಮ್ ಪ್ರೈಸು ಎಲ್ಲೇ ಕೇಳಿದ್ರು ಸೆಕೆಂಡ್ ಶೋರೂಮಲ್ಲಿ 6,00,000 6,30,000 ಇದೆ. ನಮ್ಮ ಶೋರೂಮಲ್ಲಿ ಸರ್ ಬರೇ 5,75,000 ಹೇಳ್ತಾ ಇದ್ದೀವಿ. ಇನ್ನೂ ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡಿ ಒಂದು 5,60,000 ಕೊಡ್ತೀವಿ. 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಲೋನ್ ಆಪ್ಷನ್ ಬೇಕು ಅಂದರೆ 5,50,000 ಲೋನ್ ಆಗುತ್ತೆ. ಒಂದು 10,000-15,000 ತೊಗೊಂಬಂದರೂ ಕೂಡ ನಾವು ಆರಾಮಾಗಿ ಲೋನ್ ಮಾಡಿಕೊಡ್ತೇವೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ರೆಡ್ ಬೇಕು ಅನ್ನೋ ರೆಡ್ಡು, ಗೋಲ್ಡ್ ಬೇಕು ಅನ್ನೋರು ಗೋಲ್ಡು, ವೈಟ್ ಬೇಕು ಅನ್ನೋರು ವೈಟು, ತುಂಬ ಆಪ್ಷನ್ಸ್ ಇದೆ i20ನಲ್ಲಿ. ಸೊ i20 ಬಂದುಬಿಟ್ಟು ಒಂದು ನೋಡಿ ಇಲ್ಲಿ 2009 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ಬರೀ 80,000 ಓಡಿದೆ. ಇದು ಆಸ್ತಾ ಆಸ್ತಾ ಅಂದರೆ ನಿಮಗೆಲ್ಲ ಡ್ಯುಯಲ್ ಏರ್ ಬ್ಯಾಗು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕಂಪ್ನಿಯಿಂದನೇ ಬಿಟ್ಬಿಡ್ತಾರೆ. ಆಡಿಯೋ ಕಂಟ್ರೋಲ್, ಸ್ಟೇರಿಂಗು, ಮ್ಯಾಗ್ ವೀಲು, ಪ್ರತಿಯೊಂದು ಎಲ್ಲ ಬರೋವಂಥ ವೆಹಿಕಲ್ಲು ಸರ್. ಬರೀ ಇದು 3,20,000 ಕೊಟ್ಬಿಡ್ತೀವಿ ಸರ್. 2017 ಆಸ್ತಾ ಡ್ಯುಯಲ್ ಟೂನು ಅಂದರೆ ಡ್ಯುಯಲ್ ಟೂನ್ ಅಂದರೆ ನಿಮಗೆ ಟಾಪ್ ಎಲ್ಲ ಬ್ಲ್ಯಾಕ್ ಬರ್ತದೆ, ನಿಮಗೆ ಬಾಡಿ ಎಲ್ಲ ರೆಡ್ ಬರ್ತದೆ. ಡ್ಯುಯಲ್ ಟೂನ್ ಕಲರ್ ಇದು, ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಕೂಡ ಒಳ್ಳೆ ಗಾಡಿ. ಈ ವೆಹಿಕಲ್ ಬಂದುಬಿಟ್ಟು ಬರೀ 73,000 ಓಡಿರೋವಂಥ ಗಾಡಿ. ಈ ವೆಹಿಕಲ್ನ ನಾವು ಬರೇ ಒಂದು 6,95,000 ಕೊಟ್ಟುಬಿಡ್ತಾಯಿದ್ದೀವಿ ಸರ್. ಇದು ಮಾರುತಿ ಎಷ್ಟಾರ್ ಸಿಂಗಲ್ ಓನರು, ಬರೇ 72,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಇದು VXI ಟಾಪ್ ಎಂಡ್ ಕೂಡ ಹೌದು. ಎಷ್ಟೋ ಜನ ಸರ್ ನನಗೆ ಆಲ್ಟೋದಲ್ಲಿ ಕಂಜೆಸ್ಟ್ ಆಗ್ತದೆ, ಕಾಲು ಹೊಡಿತದೆ, ಇಲ್ಲ ವ್ಯಾಗನರ್ ತುಂಬ ಹೈಟ್ ಆಗ್ತದೆ ಅನ್ನೋರಿಗೆ, i10 ಪ್ರೊಫೈಲಲ್ಲಿ ಮಾರುತಿ ಗಾಡಿ, ಚೀಪ್ ಮೇಂಟೆನೆನ್ಸ್ ಗಾಡಿ, ಎಷ್ಟಾರ್ ಇದು. ಈ ವೆಹಿಕಲಲ್ಲಿ ಬಂದುಬಿಟ್ಟು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪ್ನಿಯಿಂದ ಇನ್ಬಿಲ್ಡ್ ಸಿಸ್ಟಮ್ಮು, ಪ್ರತಿಯೊಂದು ಬರುವಂಥ ಗಾಡಿ ಸರ್ ಇದು. ಈ ವೆಹಿಕಲ್ ಪ್ರೈಸ್ ಕೂಡ ಸರ್ ತುಂಬ ಸರಳವಾಗಿದೆ. ಬರೀ 2,95,000 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಲೋನ್ ಆಪ್ಷನ್ ಅಂತ ಬಂದರೆ ಬರೀ 2,50,000 ಲೋನೇ ಆಗ್ಬಿಡುತ್ತೆ ಸರ್. ಸರ್ ಇದು ಬಂದು 2011 ಮಾಡಲ್ ಈಕೋ. ಇದು ಸ್ಪೆಷಲಿಟಿ ಏನಪ್ಪ ಅಂದರೆ ಇದರಲ್ಲಿ ನಿಮಗೆ ಎಲ್ಲ ತುಂಬ ಜನ ಪೆಟ್ರೋಲು ನಾವು ಹಾಕೋಕ್ಕಾಗಲ್ಲ ಸರ್, ಸ್ವಲ್ಪ ಮೈಲೇಜ್ ಕಡಿಮೆ ಬರ್ತದೆ ಅನ್ನೋರಿಗೆ CNG ಕೂಡ ಕಸ್ಟಮರ್ ಫಿಟ್ ಮಾಡಿಸಿದ್ದಾರೆ ಸರ್. ಇದರಲ್ಲಿ ನಿಮಗೆ 40,000-45,000 ವರ್ತು ಒಂದು CNG ಕೂಡ ಇದೆ. CNG ಏನಪ್ಪ ನಿಮಗೆ ಫೆಸಿಲಿಟಿ ಅಂದರೆ ಇದು 16 ಮೈಲೇಜ್ ಬರ್ತಾ ಇದೆ ಪೆಟ್ರೋಲಲ್ಲಿ ಅಂದರೆ 1:32 ಮೈಲೇಜ್ ಕೂಡ ಬರುತ್ತೆ. 2011 ಮಾಡಲ್ ಗಾಡಿ. ಇದು ಬಂದು ಸೆಕೆಂಡ್ ಓನರು, ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿರೋವಂಥ ಗಾಡಿ. ಈ ವೆಹಿಕಲ್ ಪ್ರೈಸ್ ವೈಸ್ ಬಂದರೆ ತುಂಬ ಚೀಪಲ್ಲೇ ಇದೆ ಸರ್. ಬರೀ 2,75,000 ಮಾಡ್ಕೊಟ್ಬಿಡ್ತಾಯಿದ್ದೀವಿ ಸರ್. ನಾವು ಒಂದು 10,000 ಚೆಕ್ ಮಾಡ್ಕೊಂಬಂದು, ಅರೆ ಈಗ ಈ ನಂಜುಂಡೇಶ್ವರ ಕಾರ್ ಶೋರೂಮಲ್ಲಿ ನಮಗೆ ಮೆಕ್ಯಾನಿಕ್ಗಳನ್ನ ಕರ್ಕೊಂಬಂದು ತೋರಿಸ್ತಿದ್ದಕ್ಕೆ ಅವ್ನು ಒಂದೇ ಸಲ ಹೇಳ್ದ ಗುಡ್ ಫೈನ್ ಅಂತ ಹೇಳ್ದ ಕಾರು. ಅದನ್ನು ನಾವು ಚೂಸ್ ಮಾಡಿ 2 10 ತೊಗೊಂಡಿದ್ದೀವಿ. ಸಂತೋಷದಿಂದ ತೊಗೊಂಡೋಗ್ತಾ ಇದ್ದೀವಿ ಸರ್ ನಾವು. ಸರ್ ಮತ್ತೆ ಬೇರೆ ಶೋರೂಮ್ಗೂ ನಮ್ಮ ಶೋರೂಮ್ಗೂ ಏನಂತ ನಿಮ್ಮ ಫೀಲಿಂಗ್ ಬಂತು ಸರ್ ಈಗ? ಇಲ್ಲ ನನಗೆ ಗುಡ್ ಆಯಿತು, ಯಾಕೆಂದರೆ ಮೆಕ್ಯಾನಿಕ್ ಬೇರೆ ಕಡೆನೂ ತೋರಿಸ್ತು ಬೇಡ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇಲ್ಲಿ ಬಂದು ಚೆಕ್ ಮಾಡಿದ್ದಕ್ಕೆ ಒಂದೇ ಸಲ ಮೆಕ್ಯಾನಿಕ್ ಗಾಡಿ ಎತ್ತದ ಮೇಲೆ ಗುಡ್ ಫೈನ್ ಇದೆ, ತಗೊಳ್ಳಿ ಲೈಫ್ ಇದೆ ಅಂತ ಹೇಳಿದ್ರು. ತಗೊಳ್ತಾ ಇದ್ದೀವಿ ಸರ್ ನಾವು, ಖುಷಿಯಿಂದ ತಗೊಳ್ತಾ ಇದ್ದೀವಿ. ಖುಷಿ ಇದೆ, ಹ್ಯಾಪಿ ಕಸ್ಟಮರ್ ಸರ್, ಖುಷಿ ಇದೆ ನಮಗೆ. ಥ್ಯಾಂಕ್ ಯು ಸರ್. ಸೊ ಇದೇ ರೀತಿ ನೀವು ಹ್ಯಾಪಿ ಕಸ್ಟಮರ್ ಆಗಿ ಹೋಗಬೇಕು, ನೀವು ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕು ಅಂದರೆ ನಮ್ಮದು ಒಂದು MyWheel.com ಅಂದ್ಬಿಟ್ಟು ಒಂದು ವೆಬ್ಸೈಟಲ್ಲಿ ಕೂಡ ನಾವೆಲ್ಲ ಅಪ್ಲೋಡ್ ಮಾಡಿದ್ದೇವೆ. ಸೊ ನೀವೆಲ್ಲ ಏನೇ ಕನ್ಫ್ಯೂಷನ್ ಇದ್ದರೂ ಇಲ್ಲಿ ಕ್ಲಿಯರ್ ಮಾಡಿಕೊಂಡು ಆರಾಮಾಗಿ ಬಂದು ನಮ್ಮಲ್ಲಿ ವೆಹಿಕಲ್ ಪರ್ಚೇಸ್ ಮಾಡ್ಬೋದು ಸರ್.